ಕತೆ. ಆಮೆ ಮತ್ತು ಮೊಲ ಗೆಳೆಯರಾಗಿದ್ದರು. ಒಂದು ದಿನ ಮೊಲ ಆಮೆಯನ್ನು ಇನ್ನೆಷ್ಟು ಮೆಲ್ಲಕೆ ನಡಿವೆ ಎನ್ನುತ್ತಾ ಅದರ ಆಕಾರ ಮತ್ತು ನಡಿಕೆಯ ಬಗ್ಗೆ ಯಾವಾಗಲೂ ಅಪಹಾಸ್ಯ ಮಾಡುತ್ತಿತ್ತು. ಒಂದು ದಿನ ಕಾಡಿನ ಇತರ ಪ್ರಾಣಿಗಳ ಮುಂದೆ ತನ್ನ ಕೌಶಲ್ಯವನ್ನು ಪ್ರದರ್ಶಿಸುವ ಸಲುವಾಗಿ ಮೊಲವು ಆಮೆಯನ್ನು ಓಟದ ಸ್ಪರ್ಧೆಗೆ ಆಹ್ವಾನಿಸಿತು. ಮೊಲದ ಬಡಾಯಿಯಿಂದ ಬೇಸತ್ತ ಆಮೆ ಅಂತಿಮವಾಗಿ ಸವಾಲನ್ನು ಸ್ವೀಕರಿಸಿತು. ಓಟದ ಸ್ಪರ್ಧೆ ಪ್ರಾರಂಭವಾದ ತಕ್ಷಣ ಮೊಲವು ಓಡಲು ಪ್ರಾರಂಭಿಸಿತು ಮತ್ತು ಆಮೆ ತನ್ನ ಎಂದಿನ ನಿಧಾನಗತಿಯಲ್ಲಿ ಓಡಲು ಪ್ರಾರಂಭಿಸಿತು. ಶೀಘ್ರದಲ್ಲೇ ಮೊಲವು ಅಂತಿಮ ಗೆರೆಯ ಸುಮಾರು ಕೆಲವು ಗಜಗಳಷ್ಟು ದೂರದಲ್ಲಿ ತಲುಪಿತು. ನಂತರ ಆಮೆಯು ಇನ್ನೂ ಪ್ರಾರಂಭದಲ್ಲಿ ಇರುವುದನ್ನು ಗಮನಿಸಿ ಸ್ವಲ್ಪ ವಿರಾಮ ತೆಗೆದುಕೊಳ್ಳಲೆಂದು ಒಂದು ಸಣ್ಣ ಕಿರು ನಿದ್ರೆ ತೆಗೆದುಕೊಳ್ಳಲು ನಿರ್ಧರಿಸಿ ಗಾಢ ನಿದ್ರೆಗೆ ಜಾರಿತು. ಮೊಲಕ್ಕೆ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಸೂರ್ಯ ಆಗಲೇ ಅಸ್ತಮಿಸುತ್ತಿದ್ದ. ಆಮೆ ಸುತ್ತಲೂ ಇದೆಯಾ ಎಂದು ಪರಿಶೀಲಿಸಲು ಆಮೆ ಸ್ಪರ್ಧೆಯ ಅಂತಿಮ ಗೆರೆಗೆ ಕೆಲವೇ ಹೆಜ್ಜೆಗಳ ದೂರದಲ್ಲಿತ್ತು. ಇದನ್ನು ನೋಡಿ ಮೊಲವು ಸಾಧ್ಯವಾದಷ್ಟು ವೇಗದಲ್ಲಿ ಅದರ ಕಡೆಗೆ ಧಾವಿಸಿತು. ಅಷ್ಟರಲ್ಲಿ ಆಮೆ ಗೆರೆಯನ್ನು ತಲುಪಿ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿತು. ಮೊಲವು ಎಲ್ಲಾ ಪ್ರಾಣಿಗಳ ಅಪಹಾಸ್ಯ ಅವಮಾನಕ್ಕೆ ಗುರಿಯಾಯಿತು. ನಮ್ಮ ಗುರಿ ತಲುಪಲು ನಿರ್ಧಾರ ಮತ್ತು ಸಂಕಲ್ಪ ಇದ್ದರೆ ಆಕಾರ ಮತ್ತು ವೇಗ ಯಾವುದೂ ಅಡ್ಡಿ ಬರುವುದಿಲ್ಲ. ಅಹಂಕಾರ ಮತ್ತು ಜಂಭ ಇದ್ದರೆ ಯಾವುದನ್ನು ಸಾಧಿಸಲು ಆಗುವುದಿಲ್ಲ ಎಂಬುದು ಇಲ್ಲಿನ ನೀತಿಯಾಗಿದೆ.